ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಭೂಮಿ ತಾಯಿ ತೋಟದಲ್ಲಿದ್ದೇವೆ. ಹಸುರಿನ ನಡುವೆ ಬದುಕಿಕೊಟ್ಟುಕೊಂಡ ಸಾಹಿತಿ ಡಾಕ್ಟರ್ ಮಳಲಿ ವಸಂತಕುಮಾರ್ ಈ ಸುಂದರವಾದ ವಾತಾವರಣದಲ್ಲಿ ಪಕ್ಷಿಗಳ ನಡುವೆ ಹಸುರಿನ ನಡುವೆ ಜೀವನವನ್ನು ನಡೆಸ್ತಿದ್ದಾರೆ. ಅವರನ್ನು ಪರಿಚಯ ಮಾಡಿಕೊಳ್ಳೋ ಸಲುವಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ. ಬನ್ನಿ, ಹಾಗಿದ್ರೆ ಅವ್ರನ್ನ ಮಾತಾಡಿಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನೀವು ಸುಮಾರು 30 ವರ್ಷಗಳಿಂದ ಹಳಗನ್ನಡ ಕಾವ್ಯಗಳನ್ನ ಪಾಠ ಮಾಡ್ತಾ ಬಂದಿದ್ದೀರಿ. ಪಂಪನ, ಕುಮಾರವ್ಯಾಸನ, ರನ್ನನ್ನು, ಹೀಗೆ. ಇವತ್ತು ಪಂಪನ, ಕುಮಾರವ್ಯಾಸನ, ಕುವೆಂಪು ಅವರ ರಾಮಾಯಣ ದರ್ಶನ ಅಂತ ಕೃತಿಗಳನ್ನು ಪಾಠ ಮಾಡುವ ಮತ್ತು ಅದನ್ನು ಅಷ್ಟು ಸ್ವಾರಸ್ಯವಾಗಿ ನಮ್ಮ ಮುಂದೆ ಕಟ್ಟಿಕೊಡುವ ಮೇಷ್ಟಗಳು ತುಂಬ ಕಡಿಮೆ ಅಂತ ಅನ್ನಿಸ್ತಿದೆ ನನಗೆ. ಇದರ ಮಹತ್ವವನ್ನು ಕುರಿತು ತಾವೇನು ಹೇಳ್ತೀರಾ ಸರ್? ರಘುನಂದನ್ ಅವರೇ, ಹಳಗನ್ನಡದಲ್ಲಿ ಒಂದು ವಿಶೇಷ ಏನು ಅಂದರೆ ಅಲ್ಲಿ ಭಾಷಾಸತ್ವ ಮತ್ತು ಭಾವಸತ್ವ ಎರಡೂ ಸಂಲಗ್ನಗೊಂಡಿದೆ. ಅದರದು ವಿಶೇಷ ಭಾಷಾಸತ್ವ ಭಾವಸತ್ವ, ಅದು ಬಹಳ ಒಂದು ತೀವ್ರತರವಾದಂತಹ ಪರಿಣಾಮವನ್ನು ಉಂಟು ಮಾಡ್ತದೆ ಓದುಗರ ಮೇಲೆ ಮತ್ತು ಕೇಳುಗರ ಮೇಲೆ. ಇವು ನಾನು 30 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪಾಠ ಹೇಳಿದ್ದೀನಿ. ಆ 30 ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಪ್ರಾಚೀನ ಸಾಹಿತ್ಯಕ್ಕೆ ಸ್ಪಂದಿಸೋದಿದೆಯಲ್ಲ, ಅದು ಬಹಳ ಸ್ಪಂದನ ಬಹಳ ಉತ್ತಮ ರೀತಿಯಲ್ಲಿರ್ತದೆ ಅದು. ಮತ್ತು ನಮಗೆ ಆ ಭಾಷೆಯ ಸೊಗಸು, ಇವತ್ತೇನಾಗಿದೆ ನೀವು ಹೇಳಿದ ಹಾಗೆ ಇದು ಮಕ್ಕಳಿಗೆ ತಲುಪಿಸ್ತಕ್ಕಂಥದ್ದು ಕಡಿಮೆ ಆಗಿದೆ. ಒಂದು ಎರಡನೇದಾಗಿ, ನಮಗೆಲ್ಲ ಹಿಂದೆ ಏನಾಗಿತ್ತು ಅಂದರೆ ಅವನೊಬ್ಬ ಅಧ್ಯಾಪಕ ಆಗಬೇಕಾದ್ರೆ ಅವನು ಹಳಗನ್ನಡದಲ್ಲಿ ಅವನಿಗೆ ಪರಿಣತಿ ಇರಬೇಕಿತ್ತು, ಆ ಥರ ಅವರು ಪರೀಕ್ಷೆ ಮಾಡೋರು. ಆದರೆ ಇವತ್ತು ನಮ್ಮ ಅಧ್ಯಾಪಕರುಗಳಿಗೆ ಹಳಗನ್ನಡ ಪ್ರವೇಶವೇ ಇರೋಲ್ಲ. ಹಳಗನ್ನಡ ಪ್ರವೇಶ ಇಲ್ಲದೆ ಬರೆದವರು ಕೂಡ ಬೇಕಾದಷ್ಟು ಜನ ಇದ್ದಾರೆ. ಆಗ ಏನಾಗ್ತದೆ ಅಂದರೆ ಅಂತಹ ಅಭಿವ್ಯಕ್ತಿಗೆ ಇದು ಪರಿಪೂರ್ಣತೆ ಇರಲ್ಲ. ನಮಗೆ ಈಗ ಪಂಪ, ರನ್ನ, ಹರಿಹರ, ಬಸವೇಶ್ವರ, ಕುಮಾರವ್ಯಾಸ ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮಹೋನ್ನತಿಯನ್ನು ತಂದುಕೊಟ್ಟವರು. ಅಷ್ಟು ಮಾತ್ರವೇ ಅಲ್ಲ, ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಬೇಕು ಅಂದಾಗ ನಾವು ಮುಂದೆ ಮಾಡಿದ್ದು ಪ್ರಾಚೀನ ಕವಿಗಳನ್ನು ಬಹಳ ಮುಖ್ಯವಾಗಿ ವಚನ ಸಾಹಿತ್ಯವನ್ನು ನಾವು ಮುಂದಿಟ್ವಿ. ತಮಿಳ್ನಾಡಿನವರು ಸಂಗಮ್ ಲಿಟ್ರೇಚರನ್ನು ಮುಂದಿಟ್ಟಿದ್ರು. ಅವರಿಗೆ ಮೊದಲೇ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಬಂದಿತ್ತು. ನಮ್ಮನ್ನು ಕೇಳಿ ಏನು ಅಂದರೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೊಡುವಾಗ ಅವರು ಅದಕ್ಕೆ ಕೊನೆಯ ಪಕ್ಷ 2000 ವರ್ಷದ ಇತಿಹಾಸ ಮತ್ತು ಪ್ರಾಚೀನ ಸಾಹಿತ್ಯದ ಮಹತ್ವ ಜೊತೆಗೆ ತನ್ನದೇ ಆದ ಒಂದು ದೇಶೀಯವಾದ ಸಾಹಿತ್ಯಕ್ಕೆ ನೆಲೆಗಟ್ಟಬೇಕು, ಅದು ಕನ್ನಡಕ್ಕಿತ್ತು. ಅದು ಯಾವುದರಿಂದ ಬಂತು ಅಂದರೆ ವಚನ ಸಾಹಿತ್ಯದಿಂದ ಬಂತು. ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸಾದಿಗಳಲ್ಲದೆ ವಚನ ಸಾಹಿತ್ಯ ಇತ್ತಲ್ಲ ಅದು ದೇಶೀಯ ನುಡಿಗಟ್ಟು. ನಿಮಗೆ ಈ ಆಡು ನುಡಿಯ ನಾಡಿಯನ್ನು ಮಿಡಿದರು ವಚನಕಾರರು. ಆ ವಚನ ಸಾಹಿತ್ಯದ ವೈಶಿಷ್ಟ್ಯವು ಹಾಗೇನೆ. ಬಸವೇಶ್ವರರೇ ಹೇಳ್ತಾರೆ ಒಂದು ಕಡೆ, ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜನ ನೊರೆತೆರೆಯಂತೆ ಆದ್ಯರ ವಚನವಿರಲು. ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆತೆರೆಯಂತೆ ಆದ್ಯರ ವಚನವಿರಲು. ಆದ್ಯರು ಅಂದ್ರೆ ದೇವ್ರ ದಾಸಿಮಯ್ಯನವರು, ಬಸವೇಶ್ವರರು ಹೇಳ್ತಾರೆ ಅದನ್ನ ಹೆಚ್ಚು. ನಮ್ಮ ಆದ್ಯರ ವಚನಗಳು ಅಂದ್ರೆ ಹೇಳಿ 11ನೇ ಶತಮಾನಕ್ಕೇನೆ. ಈ ಪ್ರಾಚೀನ ಸಾಹಿತ್ಯದಲ್ಲಿ ಒಂದು ವೈಚಾರಿಕತೆ ಮತ್ತು ಆಧ್ಯಾತ್ಮ, ನಿಮಗೆ ಕಾವ್ಯ ಮಾಧುರ್ಯ ಎಲ್ಲ ಅಲ್ಲಿತ್ತು. ಎಲ್ಲ ಅಲ್ಲಿತ್ತು ವೈಚಾರಿಕ ಪಂಪನಲ್ಲೇ ಇರೋ ವೈಚಾರಿಕತೆ ಮೊತ್ತ ಮೊದಲು ಕನ್ನಡದಲ್ಲಿ. ಆತ ವೈಚಾರಿಕತೆಯನ್ನು ತಂದ, ಮೊತ್ತ ಮೊದಲು ವೈಚಾರಿಕತೆ ತಂದ ಕವಿ ಪಂಪ. ಆದರೆ ಅದು ಅದಕ್ಕಿಂತ ಮುಂಚೆ ಅವನು ವ್ಯಾಸಭಾರತವನ್ನು ಅನುಸರಿಸಿದ್ರೂ ವ್ಯಾಸಭಾರತ ಆಧ್ಯಾತ್ಮ ಭಾರತ ಆಗಿತ್ತು. ಪಂಪ ಅದನ್ನೇ ತೆಗೆದುಕೊಂಡು ಹೇಳ್ತಾನೆ ಅವನೊಂದು ಕಡೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಜುವೆನ್ ಕವಿ ವ್ಯಾಸನೆನ್ನೆಂಬ ಗರ್ವಮೇನ ಇಲ್ಲ ಅಂತ ಹೇಳ್ತಾನೆ. ಅದು ಹೇಳಿದ್ರು ವ್ಯಾಸರ ಬಗ್ಗೆ ಅಷ್ಟೆಲ್ಲ ಗೌರವವನ್ನು ತೋರಿಸಿದ ಪಂಪ ತಾನು ಧೋರಣೆಯಲ್ಲಿ ರಿಗಾರ್ಡಿಂಗ್ ಇಸ್ ಮೋಟಿವ್ ಇಸ್ ಕನ್ಸರ್ನ್ಡ್ ವೈಚಾರಿಕತೆ. ಆದ್ದರಿಂದ ನಾವು ಪಂಪ ಭಾರತವನ್ನು ವೈಚಾರಿಕ ಭಾರತ ಅಂತೀವಿ. ವೈಚಾರಿಕ ಭಾರತ ವೈಚಾರಿಕ ಭಾರತ ಅಂತೀವಿ.
ವ್ಯಾಸ ಭಾರತವನ್ನು ಆಧ್ಯಾತ್ಮ ಭಾರತ ಅಂತೀವಿ, ಕುಮಾರವ್ಯಾಸ ಭಾರತವನ್ನು ವೈದಿಕ ಭಾರತ ಅಂತೀವಿ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೀರೆ ಕೃಷ್ಣ ಮೆಚ್ಚಲಿಕೆ ಕುಮಾರವ್ಯಾಸ. ಅಭಿವ್ಯಕ್ತಿಯಲ್ಲಿ ಹ್ಯಾಟ್ಸ್ ಆಫ್ ನೀವು. ಕನ್ನಡದಲ್ಲಿ ಅವನಿಗೆ ಅಭಿವ್ಯಕ್ತಿಯನ್ನು ಸರಿಸಮಾನವಾದಂಥ ಕವಿನೇ ಇಲ್ಲ. ಒಮ್ಮೆ ಕುವೆಂಪು ಪಂಪ ಮತ್ತು ಕುಮಾರವ್ಯಾಸ ಇಬ್ಬರನ್ನು ಹೋಲಿಸಿ ಒಮ್ಮೆ ಪಂಪನ ಅವನ ವೈಚಾರಿಕತೆಗೆ ಮೆಚ್ಚಿಕೊಂಡು ತಲೆದೂಗಿದರೆ ಇನ್ನೊಂದು ಸಾರಿ ಕುಮಾರವ್ಯಾಸನ ಆ ಓತಪ್ರೋತವಾಗಿರ್ತಕ್ಕಂತಹ ಭಾಷಾಭಿವ್ಯಕ್ತಿಯ ಸೊಗಸಿಗೆ ಅವರು ಆನಂದ ಪಡ್ತಾರೆ. ಆಮೇಲೆ ಎಲ್ಲ ಸರ್ವರೀತಿಯಲ್ಲೂ ಸರ್ವೋತ್ಕೃಷ್ಟತೆಯಲ್ಲೂ ಎಣಿಸಿದಾಗ ಕುಮಾರವ್ಯಾಸ ದೊಡ್ಡವನು ಅಂದ್ಬಿಡ್ತಾರೆ. ಈ ಅದು ಏನೇ ಆಗಲಿ ಇಬ್ಬರು ಹಳಗನ್ನಡದ ಇವನು ನಡುಗನ್ನಡಕ್ಕೆ ಬರ್ತಾನೆ ಕುಮಾರವ್ಯಾಸ. ಅವನು ಅವನು ವ್ಯಾಸ ಭಾರತವನ್ನೇ ಅನುಸರಿಸಿ ತನ್ನನ್ನು ತಾನು ಕುಮಾರವ್ಯಾಸ ಅಂತ ಕರ್ಕೊಂಡ್ರೂ ತನ್ನನ್ನು ತಾನು ಕುಮಾರವ್ಯಾಸ ಅಂತ ಕರೆದುಕೊಂಡ್ರೂ ಅವನು ವೈದಿಕ ಭಾರತವನ್ನು ಬರಿತಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೀರಿ ಕೃಷ್ಣ ಮೆಚ್ಚಲಿಕೆ, ಅದು ವೈದಿಕ ಭಾರತ ಆಯಿತು. ಆದರೆ ಅವನು ಅವನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಆಗಿಬಿಟ್ಟ. ಸರ್, ಕುವೆಂಪು ಅವರ ನಿಮ್ಮ ಈಡು ಕಥೆಯನ್ನು ಓದಿ ಒಂದು ಎರಡು ರಾತ್ರಿ ನಿದ್ದೆ ಮಾಡಲಿಲ್ಲ ಅಂತ ಬರೆದಿದ್ದಾರೆ. ಹಾಗೂ ನಿಮ್ಮ ಪ್ರಮುಖ ನಾಟಕ ಲಂಕೇಶ್ವರವನ್ನು ಕುರಿತು ಇದು ಅಧ್ಯಾತ್ಮದ ಅಗ್ರಮಾನ್ಯ ಕೃತಿ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗೆಗಿನ ನಿಮ್ಮ ಅಭಿಪ್ರಾಯ ಸರ್? ಕೊಂಡಿಗಳಿದೆಯಲ್ಲ, ಕೊಂಡಿಗಳನ್ನು ಕುರಿತು. ಅದು ರಘುನಂದನ್ ಕುವೆಂಪು ಮಹಾಕವಿ ಮಾತ್ರ ಅಲ್ಲ, ಮಹಾವ್ಯಕ್ತಿ ಕೂಡ. ಹೌದು, ಅಪಾರವಾದ ಹೃದಯ ಶ್ರೀಮಂತಿಕೆ. ನನ್ನ ಸಾಹಿತ್ಯವನ್ನು ಕುರಿತು ಮೆಚ್ಚಿದ್ರು ಅಂತ ಅಲ್ಲ, ಕನ್ನಡದಲ್ಲಿ ಯಾವನೇ ಒಬ್ಬ ಮಹತ್ವದ ಲೇಖಕ ಕಂಡರೆ ಗುರುತಿಸಿ ಮುಕ್ತ ಮನಸ್ಸಿನಿಂದ ಹೇಳ್ತಕ್ಕಂತಹ ಒಂದು ಹೃದಯವಂತಿಕೆ ಇದೆ. ನಮ್ಮ ಅನೇಕ ವಿಮರ್ಶಕರಿಗೆ ಅದಿಲ್ಲ. ನಮ್ಮ ಕನ್ನಡ ದೊಡ್ಡ ದುರಂತ ಅಂದರೆ ವಿಮರ್ಶಕರಿರೋ ಗುಂಪುಗಾರಿಕೆ. ಗುಂಪು ಅವ್ರ ಟೀಮನ್ನು ಮಾತ್ರ ಗುರುತಿಸ್ತಾರೆ. ಆದರೆ ಕುವೆಂಪು ಅವರಾಗಲಿ ದೇಜಗೌವರಾಗಲಿ ಈ ಯಾವುದೇ ಒಂದು ಸಾಹಿತ್ಯ ಮಹತ್ವದ್ದಾಗಿ ಕಂಡಾಗ ಅವ್ರನ್ನ ಗುರುತಿಸ್ತಾರೆ. ಅನಂತಮೂರ್ತಿ ಅವ್ರನ್ನ ಗುರುತಿಸಿ ದೇಜಗೌವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕರ್ಕೊಂಡು ಬಂದರು. ಅದು ಏನಾಗಿದೆ ಅಂದರೆ ಈಗ ನೀವು ಕನ್ನಡದ ಮಹತ್ವದ ಲೇಖಕರುಗಳನ್ನೆಲ್ಲ ಅವರು ಗುರುತಿಸಿದರು. ಕುವೆಂಪು ಸಾಹಿತ್ಯವನ್ನು ಕುರಿತು ನಾನು ಡಾಕ್ಟರೇಟ್ ಮಾಡಿದ್ದು ಮಾತ್ರವೇ ಅಲ್ಲದೆ ಕುವೆಂಪು ಸಾಹಿತ್ಯದ ಹಿರಿಮೆ ಕನ್ನಡ ಸಾಹಿತ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ಆಧುನಿಕ ಸಾಹಿತ್ಯದಲ್ಲಿ ವೈಚಾರಿಕತೆಯನ್ನು ತಂದರು ಅವರು. ಇದು 20ನೇ ಶತಮಾನದ ಒಂದು ತುಂಬ ಒಂದು ಮಹತ್ವದ ಸಂಗತಿ. ಅದರಿಂದ ಅವರು ಯುಗದ ಕವಿಯಾದರು. ಮಳಲಿಯವರೊಬ್ಬರನ್ನು ಕುರಿತು ಅಂತ ಅಲ್ಲ, ಇದು ಕನ್ನಡಕ್ಕೆ ಒಂದು ದೊಡ್ಡ ಒಂದು 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 ಮೂಮೆಂಟನ್ನು ಕೊಟ್ಟರು, ಒಂದು ವೈಚಾರಿಕವಾಗಿರ್ತಕ್ಕಂತಹ ನೆಲೆಗಟ್ಟನ್ನು ಕೊಟ್ಟರು. ಅದು ಮಹತ್ವದ ಅನಿಸುತ್ತೆ. ಇನ್ನು ದೇಜಗೌ ಅವರು ನನಗೆ ಒಂದು ರೀತಿಯಲ್ಲಿ ವಿಶ್ವಮಾನವ ಪ್ರಶಸ್ತಿಯನ್ನು ಶಿಫಾರಸು ಮಾಡಿದವರು ಕೂಡ ಅವರೇ, ನನಗೆ ಅನೇಕ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸರ್, ಜಾನಪದ ಕ್ಷೇತ್ರದಲ್ಲಿ ಡಾಕ್ಟರ್ ಮಳಲಿ ವಸಂತಕುಮಾರ್ ಅವ್ರದ್ದು ಬಹಳ ಮುಖ್ಯವಾದ ಹೆಸರು. ಕೋಲು ಪದಗಳು, ಮಳಲಿ ಗಿಡ್ಡಮ್ಮ ಮತ್ತು ಕರ್ನಾಟಕದ ಜನಪದ ವೈದ್ಯ ಅಂತ, ಈಗ ಜನಪದ ಕ್ಷೇತ್ರಕ್ಕೆ ಅಪಾರವಾದ ಸಾಹಿತ್ಯವನ್ನು ನೀವು ಕೊಡುಗೆಯಾಗಿ ಕೊಟ್ಟಿದ್ದೀರಾ. ಆ ಬಗೆಗಿನ ತಮ್ಮ ಅನುಭವಗಳು ನಿಮ್ಮ ಆ ಕ್ಷೇತ್ರವನ್ನು ಕುರಿತು ನಮ್ಮ ಜೊತೆ ಹಂಚ್ಕೋಬೋದಾ ಸರ್? ಇದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಜಾನಪದ ಒಂದು ಉಚ್ಛ್ರಾಯ ಸ್ಥಿತಿಗೆ ಬಂದಿದೆ 1970. ಅಲ್ಲಿ ಎಮ್ ಎ ಕೂಡ ದೇಜವರು ವೈಶಾಂಸ ಆಗಿದ್ದಾಗ ಎಮ್ ಎ ತೆಗೆದರು. ನಮಗೆ ಅದೆಲ್ಲ ಒಂದು ರೀತಿ ಪ್ರೋತ್ಸಾಹದಾಯಕವಾಗಿ ಬಂತು. ಅಲ್ಲಿ ಮಳಲಿ ಗಿಡ್ಡಮ್ಮ ಕನ್ನಡದ ಮೊತ್ತ ಮೊದಲ ಗ್ರಾಮೀಣ ದೇವತೆಯನ್ನು ಕುರಿತ ಅಧ್ಯಯನ, ಗ್ರಾಮೀಣ ದೇವತೆಯನ್ನು ಕುರಿತು ಒಂದು ಶಾಸ್ತ್ರೀಯ ಅಧ್ಯಯನವನ್ನು ಆರಂಭಿಸಿದ್ದು. ರಘುನಂದನ್, ನಾನು ಮಾಡಿದ್ದು ಏನು ಮುಖ್ಯವಾದ ಕೆಲಸ ಅಂದರೆ, ಜನಪದ ಸಾಹಿತ್ಯ ಕೇವಲ ಗೀತೆಗಳ ಸಂಗ್ರಹ ಹಂತದಲ್ಲಿದ್ದ ಸಮಯದಲ್ಲಿ ನಾನು ಸಾಹಿತ್ಯೇತರ ವಿಭಾಗದ ಕಡೆಗೆ, ಅಂದರೆ ಗೀತೇತರ ವಿಭಾಗದ ಕಡೆಗೆ ಗಮನ ಕೊಟ್ಟೆ. ಜನಪದ ವೈದ್ಯ, ಕರ್ನಾಟಕ ಜನಪದ ವೈದ್ಯ, ಇವತ್ತು ಅದನ್ನೇ ಆರಂಭಿಸಿ ಒಬ್ಬರು PhD ಮಾಡಿದರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ. ಮಳಲಿ ಗಿಡ್ಡಮ್ಮವನ್ನು ಆರಿಸಿ ಈಗ ನಲ್ಲೂರು ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಅವರು ಮಳಲಿಗೌಡರು ಅಂತ ಮಳಲಿ ಗಿಡ್ಡಮ್ಮ ಒಂದು ಅಧ್ಯಯನ ಅಂತ ಒಂದು PhDಯನ್ನು ಮಾಡಿದರು. ಅಂದರೆ ಒಂದು ಪ್ರದೇಶದ ಸಾಂಸ್ಕೃತಿಕ ಅಧ್ಯಯನ, ಯಾವುದೇ ಗ್ರಾಮ ದೇವತೆಯ ಅಧ್ಯಯನ ಒಂದು ಪ್ರದೇಶ ಸಾಂಸ್ಕೃತಿಕ ಅಧ್ಯಯನಕ್ಕೆ ದಾರಿ ಕೊಡ್ತದೆ. ಹೀಗೆ ಈ ಸಾಂಸ್ಕೃತಿಕ ಅಧ್ಯಯನಗಳ ಸಮುಚ್ಚಯ ಇರ್ತದಲ್ಲ, ಅದು ಇಡೀ ಕರ್ನಾಟಕದ ಸಂಸ್ಕೃತಿಯ ಒಂದು ಅಭಿವ್ಯಕ್ತಿ ಆಗ್ತದೆ. ವಾಸ್ತವವಾಗಿ ನಮ್ಮದು ಗ್ರಾಮ ಭಾರತ ಗ್ರಾಮೀಣ ವಿಚಾರಗಳ ಅಧ್ಯಯನ ಭಾರತೀಯ ಸಂಸ್ಕೃತಿಯ ಅಧ್ಯಯನವೇ ಆಗ್ತದೆ.
ಈ ದೃಷ್ಟಿಯಿಂದ ನಾನು ಕೂತ್ಕೊಟ್ಟೆ. ಕೋಲು ಪದಗಳು ಇದರಲ್ಲಿ ಮುಖ್ಯ ಕೋಲಾಟ, ಅದು ನಾನ್ ಲಿಟ್ರರಿ ಎಲಿಮೆಂಟ್. ಚಿದಾನಮೂರ್ತಿಯವರು 1073 ಅದನ್ನು ಇದು ಮಾಡಿ ಇದು ಜಾನಪದವನ್ನು ಕುರಿತ ಮೊತ್ತ ಮೊದಲ ಶಾಸ್ತ್ರೀಯ ಆದ ಅಧ್ಯಯನ ಎಂಬುದಾಗಿ ಅವರು ಬರೆದರು. ಆಮೇಲೆ ಜಾನಪದ ಇತರ ಪ್ರಕಾರಗಳ ಬಗ್ಗೆ ಕೂಡ ನಾನು ಕೆಲಸ ಮಾಡಿದೆ. ವೈದ್ಯ, ಜನಪದ ವೈದ್ಯ, ಕರ್ನಾಟಕ ಜನಪದ ವೈದ್ಯ, ಜನಪದ ನಂಬಿಕೆಗಳು, ಆಮೇಲೆ ಫೀನಿಶ್ ಇಂಡಿಯಾ ಫೋಕ್ಲೋರ್ ಅಂತ ಒಂದು ಸೆಮಿನಾರ್ ಆಯಿತು, ಇಂಟರ್ನ್ಯಾಷನಲ್ ಸೆಮಿನಾರು ಮಣಿಪಾಲಲ್ಲಿ. ಅಲ್ಲಿ ನಾನು ಈ ಜನಪದ ನಂಬಿಕೆಗಳ ಬಗ್ಗೆ ಅದರಲ್ಲಿ ಭಾಗವಹಿಸಿದೆ. ಅದು ಇಡೀ ವಿಶ್ವದಲ್ಲಿ ಒಂದೇ ಒಂದು ಜಾನಪದ ವಿಶ್ವವಿದ್ಯಾನಿಲಯ ಅಂತ ಇದ್ದರೆ ಅದು ನಾರ್ಡಿಕ್ ಯೂನಿವರ್ಸಿಟಿ ಆಫ್ ಫೋಕ್ಲೋರ್ ಫಿನ್ಲ್ಯಾಂಡ್. ಅವರು ಇಡೀ ವಿಶ್ವವನ್ನು ಆಕ್ರಮಿಸ್ತಾ ಇದ್ದಾರೆ ಜಾನಪದ ಅಧ್ಯಯನದಲ್ಲಿ. ಅದ್ಭುತವಾದಂಥದ್ದು ಅವರಲ್ಲಿ ಜನಪದ ಮಹಾಕಾವ್ಯ ಕೂಡ ಬಂದಿದೆ. ಅವರು ಬಂದು ಮಣಿಪಾಲ್ನಲ್ಲಿ ಉಡುಪಿಯಲ್ಲಿ ಇದು ಫೀನಿಶ್ ಇಂಡಿಯಾ ಫೋಕ್ಲೋರ್ ಸೆಮಿನಾರ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಯನ್ನು ನಡೆಸಿದರು. ಅಲ್ಲಿ ನಾನು ನಂಬಿಕೆಗಳ ಬಗ್ಗೆ ಮಾತನಾಡಿದೆ. ನಂಬಿಕೆಗಳು ಜನಪದ ನಂಬಿಕೆಗಳಲ್ಲಿ ಏನು ಅಂತ ಅಂದರೆ ಅದು ವೈಜ್ಞಾನಿಕವೂ ಹೌದು ಶಾಸ್ತ್ರೀಯವೂ ಹೌದು. ಸರ್, ನೀವು ಲಂಕೇಶ್ವರ, ಆಮೇಲೆ ಶರ್ಮಿಷ್ಠೆ, ಹೀಗೆ ಅನೇಕ ನಾಟಕಗಳನ್ನ ಬರೆದಿದ್ದೀರಿ. ನನಗೆ ಬಹಳ ಮುಖ್ಯ ಅನ್ಸೋದು ನಿಮ್ಮ ನಾಟಕಗಳಲ್ಲಿ ಹಕ್ಕಿಗಳನ್ನೇ ಪಾತ್ರವಾಗಿಸಿಕೊಂಡು ಕಟ್ಟಿದ ಒಂದು ನಾಟಕ ಇದೆ. ನಾನು ಎಲ್ಲೂ ಕೂಡ ಆ ಥರದ ಒಂದು ನಾಟಕ ಇದುವರೆಗೂ ಓದಿಲ್ಲ. ಆ ನಾಟಕದಲ್ಲಿ ಬರುವ ಎಲ್ಲ ಪಾತ್ರಧಾರಿಗಳು ಹಕ್ಕಿಗಳೇ. ಆ ಕೃತಿಯನ್ನ ಕುರಿತು ದಯವಿಟ್ಟು ಪ್ರಸ್ತಾಪ ಮಾಡಿ ಸರ್. ಅದರ ಚಿತ್ರಣ ಹೇಗೆ ಬಂತು, ಅದರ ಸನ್ನಿವೇಶ ಹೇಗೆ, ನಂಗೆ ಬಹಳ ಕುತೂಹಲ ಇದೆ ಆ ಬಗೆಗೆ. ರಘುವವರೇ, ಬಹಳ ಮುಖ್ಯ. ಅದು ಪರಿಸರ ಪ್ರಜ್ಞೆಯನ್ನ ಪ್ರತಿಪಾದಿಸುವ ನಾಟಕ. ಪರಿಸರ ಪ್ರಜ್ಞೆಯನ್ನು ಹಕ್ಕಿಗಳು ಬಾಯಲ್ಲಿ ಈ ಪರಿಸರ ಪ್ರಜ್ಞೆ ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ ಕೆಮಿಕಲ್ಸನ್ನು ಬಯಸೋದು, ಬಳಸ್ತಕ್ಕಂಥದ್ದು, ರಸಗೊಬ್ಬರಗಳನ್ನು ಬಳಸೋದು. ಒಬ್ಬನ್ನು ರೋಸರ್ ಗ್ರೌಂಡ್ಸ್ ಅನ್ನೋ ಒಂದು ಮಾತು ಹೇಳ್ತಾರೆ, ಪುಟಿಂಗ್ ಕೆಮಿಕಲ್ಸ್ ಟು ದ ಅರ್ತ್ ಈಸ್ ನಥಿಂಗ್ ಬಟ್ ಪುಟಿಂಗ್ ಪಾಯ್ಸನ್ ಟು ಅವರ್ ಓನ್ ಮದರ್ ಅಂತ. ಭೂಮಿಗೆ ರಸಗೊಬ್ಬರವನ್ನು ಹಾಕೋದು, ತಾಯಿಗೆ ವಿಷ ಹಾಕೋದು, ಎರಡು ಒಂದೇ ಅಂತ ಬರೀತಾರೆ. ಈ ಹಕ್ಕಿಗಳು ಇವತ್ತು ನಾಶವಾಗ್ತಾ ಇದ್ದಾವೆ. ಹಕ್ಕಿಗಳು ಎರೆಹುಳು ತಿನ್ನೋ ಎರೆಹುಳುಗಳಿಲ್ಲ. ಎರೆಹುಳುಗಳು ಯಾಕಿಲ್ಲ ಅಂತ ಅಂದರೆ ಇಲ್ಲಿ ನಾವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ, ಅವು ಸತ್ತೋಗ್ತಾವೆ. ಅವು ಹಕ್ಕಿ ಗೋಳಾಡ್ತದೆ ಇನ್ನೊಂದು ಹಕ್ಕಿ ಕೈಲಿ ಹೇಳಿಕೊಂಡು. ಅದು ಆಮೇಲೆ ನಿಮ್ಗೆ ಏನಾಗಿದೆ ಅಂತ ಅಂದರೆ ಈಗ ಟಿ ವಿ ಹಾವಳಿಯಿಂದಾಗಿ ಹಕ್ಕಿಗಳಿಗೆ ಅದು ದೊಡ್ಡ ಅಪಾಯ ಕೂಡ ಆಗ್ತಾಯಿದೆ. ನೀವು ಒಂದು ವಿದ್ಯುತ್ ಕಿರಣಗಳಿದಾವಲ್ಲ, ಆ ವಿದ್ಯುತ್ ಕಿರಣಗಳು ಹಕ್ಕಿಗಳ ನಾಶಕ್ಕೆ ಕಾರಣವಾಗ್ತದೆ. ಹಕ್ಕಿಗಳ ನೋವನ್ನು ಅದು ಹೇಳಿಕೊಳ್ಳುವುದರ ಮುಖಾಂತರ ಪರಿಸರ ಪ್ರಜ್ಞೆಯ ಮೇಲೆ ಒಂದು ದಟ್ಟವಾದ ಬೆಳಕನ್ನು ಚೆಲ್ಲುವುದು. ಕೆಲವರು ಹೇಳಿದರೆ ಅದು ಗಿನೀಸ್ ರೆಕಾರ್ಡ್ ಆಗ್ತದೆ ಅಂತ. ಅದು ಯಾವುದೇ ರೆಕಾರ್ಡ್ ಆಗಲಿ ಬಿಡಲಿ, ಅದು ನನ್ನ ಮುಖ್ಯ ಅಲ್ಲ. ಆದರೆ ಹಕ್ಕಿಗಳನ್ನ ಪಾತ್ರವಾಗಿ ಮಾಡಿ ಇದರಲ್ಲಿ ಜೊತೆ ಮನುಷ್ಯನ ಅವೈಜ್ಞಾನಿಕ, ಅಮಾನವೀಯ ಮತ್ತು ಮೌಢ್ಯವನ್ನು ಕುರಿತವು ವಿಡಂಬಿಸ್ತವೆ. ಸರ್, ಇತ್ತೀಚೆಗೆ ಇನ್ನೊಂದು ಹೊಸ ನಾಟಕ ಬರಿತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಅದು ಯಾವುದು ಸರ್ ನಾಟಕ? ಅದು ಅದರ ಕಥಾವಸ್ತು ಏನು? ಅದರ ಕಚ ಸಂಜೀವಿನಿ ಅಂತ ವಾಸ್ತವವಾಗಿ ಅದು ಶರ್ಮಿಷ್ಠೆ ನಾಟಕದ ಮುಂದುವರೆದ ಭಾಗ. ಈಗ ಶರ್ಮಿಷ್ಠೆಯನ್ನು ಸ್ಟೇಜ್ ಮಾಡ್ತಾ ಇದ್ದಾರೆ. ಶರ್ಮಿಷ್ಠೆ ಏನು ಮಾಡಿದ್ಲು ಹಾಗೆ ಅಂತ ಅಂದರೆ ಇದು ಪುರಾಣ ಕಾಲದಲ್ಲೇ ಇದ್ದಂತಹ ಮೌಢ್ಯಗಳನ್ನು, ಜಾತೀಯ ಮೌಢ್ಯಗಳನ್ನು ಉಗ್ರವಾಗಿ ಕಂಡಿಸ್ತಾಳೆ. ಆದರೆ ಕಚ ದೇವದಾನವರನ್ನು ಒಂದುಗೂಡಿಸ್ತಕ್ಕಂತಹ, ತಂದೆ ಬೃಹಸ್ಪತಿಯ ಮೌಢ್ಯಗಳನ್ನು, ಗುರು ಶುಕ್ರಾಚಾರ್ಯರ ಮೌಢ್ಯಗಳನ್ನು ಖಂಡಿಸಿ ವಿಶ್ವಶಾಂತಿಯನ್ನು ಬಯಸ್ತಾನೆ. ದೇವದಾನವರಲ್ಲಿ ಒಂದು ಯುದ್ಧವನ್ನು ತಪ್ಪಿಸಿ ವಿಶ್ವಶಾಂತಿಯನ್ನು ಬಯಸ್ತೇನೆ. ಆದರೆ ಇದುವರೆಗೆ ಏನಾಗಿತ್ತು ಅಂತ ಅಂದರೆ ಕಚನನ್ನು ಕುರಿತು ಬರೆದವರೆಲ್ಲ ಪೋಷಕ ಪಾತ್ರವಾಗಿ ಚಿತ್ರಿಸಿದರು. ಪ್ರಧಾನ ಪಾತ್ರವಾಗಿದೆ ಇಲ್ಲ, ಪೋಷಕ ಪಾತ್ರ. ಆದರೆ ಅವನನ್ನು ನಾನು ನಾಯಕನನ್ನಾಗಿ ಮಾಡಿದ್ದೀನಿ ಮಾತ್ರವೇ ಅಲ್ಲ, ಅವನು ಪುರಾಣದಲ್ಲಿ ಅತ್ಯಂತ ಸಮದರ್ಶಿ ಮಹಾನುಭಾವ, ಲೋಕ ಕಲ್ಯಾಣವನ್ನು ಬಯಸಿದಂತಹ ವ್ಯಕ್ತಿ. ಅವನನ್ನು ಅಲ್ಲಿ ನಾನು ಸ್ವಲ್ಪ ವೈಭವೀಕರಿಸಿ ನಾಟಕವನ್ನು ಬರೆದಿದ್ದೀನಿ. ದೇವದಾನವರನ್ನ ಯುದ್ಧವನ್ನು ತಪ್ಪಿಸುವುದಕ್ಕೆ ಅವನು ಪ್ರಧಾನ ಪಾತ್ರವನ್ನು ವಹಿಸ್ತಾನೆ. ಮೊದಲು ದೇವತೆಗಳ ಪರವಾಗಿ ಬೃಹಸ್ಪತಿ, ರಾಕ್ಷಸರ ಪರವಾಗಿ ಶುಕ್ರಾಚಾರ್ಯರು ಇದ್ದರೂ ಕೂಡ ಕಚನ ಪ್ರವೇಶವಾದ ಮೇಲೆ ತಂದೆಯನ್ನು ಒಪ್ಪಿಸ್ತಾನೆ, ಗುರುವಾದಂಥ ಶುಕ್ರಾಚಾರ್ಯರನ್ನು ಒಪ್ಪಿಸಿ ಅವರಲ್ಲಿ ವಿಶ್ವಶಾಂತಿ, ದೇವದಾನವರು ಯುದ್ಧವನ್ನು ತಪ್ಪಿಸ್ತಾನೆ. ಇದು ನನಗೆ ಬಹಳ
ಮಹತ್ವದ ಆಶಯವಾಗಿ ಕಾಣುತ್ತದೆ. ರಿಯಲಿ ಗ್ರೇಟ್ ಮೋಟಿವ್ ಆಫ್ ದ ಪ್ಲೇ. ಓಕೆ ಸರ್, ಕನ್ನಡ ಭಾಷೆ ಮತ್ತು ಅದರ ಅಧ್ಯಯನ, ನಿಮ್ಮ ನಿಲುವುಗಳೇನಿದ್ದಾವೆ ಸರ್, ಆ ಬಗೆಗೆ ನಿಮ್ಮ ನಿಲುವುಗಳು ಹೇಗಿದೆ? ಯಾವ ಅರ್ಥದಲ್ಲಿ ನೀವು ಅದನ್ನು ಕೇಳ್ತಾ ಇದ್ದೀರಿ? ಶಿಕ್ಷಣ ಆಗ್ಬೋದು ಅಥವಾ ಸಾಹಿತ್ಯ ಆಗ್ಬೋದು, ಈ ಹೊತ್ತಿನ ಕನ್ನಡ ಕಾವ್ಯ ಆಗ್ಬೋದು, ಇವತ್ತು ರಚನೆ ಆಗ್ತಾ ಇರುವ ಸಾಹಿತ್ಯ ಆಗ್ಬೋದು, ಈ ಒಟ್ಟರ್ಥದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಶಿಕ್ಷಣದಲ್ಲಿ ಕನ್ನಡ ಆಗ್ಬೋದು, ಈಗ ಅನೇಕ ಸಾಧ್ಯತೆಗಳಲ್ಲಿ ನಿಮ್ಮ ನಿಲುವುಗಳೇನಿದ್ದಾವೆ ಅಂತ ನಮ್ಮ ಜೊತೆ. ರಘುನಂದನ್, ನಮ್ಮಲ್ಲಿ ಇರುವ ಒಂದು ದೊಡ್ಡ ತಪ್ಪು ಕಲ್ಪನೆ, ಈಗ ಎಲ್ಲ ಇಂಗ್ಲೀಷ್ನಿಂದಲೇ ಎಲ್ಲವೂ ಆಗ್ತದೆ ಅನ್ನುವ ಒಂದು ಭ್ರಮೆ. ಯಾಕೆಂದರೆ ಈ ಜಾಗತೀಕರಣದ ಈ ಕಂಪ್ಯೂಟರ್ ಯುಗದಲ್ಲಿ ಈ ಥರದ ಒಂದು ಭಾವನೆ ಇದೆ. ಆದರೆ ವಸ್ತುಸ್ಥಿತಿಯಲ್ಲಿ ನೀವು ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಆಡಳಿತ ಭಾಷೆಯನ್ನು ಮಾಡದೆ ಹೋದರೆ ಅಪಾರವಾದ ನಷ್ಟವಾಗ್ತದೆ, ಹೇಳ್ಕೊಳ್ಳೋಕೆ ಆಗದಂಥ ನಷ್ಟವಾಗ್ತದೆ. ಕುವೆಂಪು ಹೇಳ್ತಾರೆ, ಮಲವಾಲಿ ನೊಡಗೂಡಿ ಬಂದ ನುಡಿ ತಾಯಿ ನುಡಿ ಕೊಲೆಗೈದ ರಮ್ಮನನೇ ಕೊಲಿಸಿದಂತೆ. ಹೆತ್ತ ತಾಯಿಯ ಹಾಲಿನ ಜೊತೆಯಲ್ಲಿ ಮಾತೃಭಾಷೆ ಬಂದಿದೆ, ನಿಮಗದೇನಾಗುತ್ತೆ ಅಂದರೆ ನಿಮಗೆ ಶೀಘ್ರವಾದಂಥ ಸ್ಪಂದನಕ್ಕೆ ಅರಿವಿಗೆ ತಾಯಿ ಭಾಷೆಗಿಂತ ದೊಡ್ಡದಲ್ಲ. ಕೊನೆಯ ಪಕ್ಷ ಪ್ರಾಥಮಿಕ ಹಂತದವರೆಗಾದರೂ ತಾಯಿ ಭಾಷೆಯಲ್ಲೇ ಕಲಿಬೇಕು. ಇಲ್ಲದೇ ಅಂದರೆ ಮಗುವಿನ ಇಂಟೆಲಿಜೆನ್ಸ್ ಕರ್ಬ್ ಆಗುತ್ತೆ, ಮಗುವಿನ ಬುದ್ಧಿಶಕ್ತಿ ಹೊರಟೋಗ್ತದೆ. ಅವನು ಇಂಗ್ಲೀಷ್ ಟಸ್ಪುಸ್ ಇಂಗ್ಲೀಷ್ ಕಾನ್ವೆಂಟ್ ಇಂಗ್ಲೀಷ್ ಕಲಿತಾನೆ, ಆದರೂ ಅವನು ಮೇಧಾವಿ ಆಗಿರಲ್ಲ. ಅದೇ ನೀವು ತಾಯಿ ಭಾಷೆಯಲ್ಲಿ ಓದ್ದವನು ನೋಡಿ, ಆರಂಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಮಹಾಮೇಧಾವಿಗಳೆಲ್ಲರೂ ಆರಂಭದಲ್ಲಿ ತಾಯಿ ಭಾಷೆಯಲ್ಲೇ ಕಲಿತರು. ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲಿಯವರು ಮೋಕ್ಷಗೊಂಡು ಮುದ್ನಹಳ್ಳಿ ಒಂದು ಹಳ್ಳಿಯಲ್ಲಿ ಓದಿದರು. ಕುಪ್ಪಳ್ಳಿ ಕುವೆಂಪುರವರು ತಾಯಿ ತುಂಗೆಯ ದಾಟಿ ಒಂಬತ್ತು ಮೈಲಿಗಳ ಆಚೆಯಲ್ಲಿ ನಮ್ಮೂರು ಕುಪ್ಪಳ್ಳಿ. ನಮ್ಮೂರು ಊರಲ್ಲ, ನಮ್ಮ ಕಡೆ ಊರೆಂದವರು ಒಂದೇ ಮನೆ. ಹಳ್ಳಿ 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 ಜಗಲಿ ಮೇಲೆ ಕೂತ್ಕೊಂಡು ಅವರು ಓದಿದರು. ಮತ್ತು ಜಗತ್ತಿನ ಮಹಾಲೇಖಕರುಗಳೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು, ಮಾತೃಭಾಷೆಯಲ್ಲಿ ಓದಿದವರೇ ಆಗಿದ್ದಾರೆ. ಇದರ ಅರಿವಿಲ್ಲದೇ ನಾವು ಬರೀ ಇವಾಗ ಇಂಗ್ಲೀಷ್ ಶಿಕ್ಷಣವನ್ನು ಕೊಡಿಸೋದಕ್ಕೆ ಹೋಗಿ ಮಕ್ಕಳ ಪ್ರತಿಭೆ ನಾಶವಾಗೋದಕ್ಕೆ ಕಾರಣವಾಗ್ತದೆ. ಗಾಂಧೀಜಿ, ನಿಮಗೆ ಗೊತ್ತಿದೆ, ಗಾಂಧೀಜಿಯವ್ರನ್ನ ರಾಷ್ಟ್ರಪತಿಯಾಗಿ ಅಂದರು, ಬೇಡ ಅಂದರು. ಪ್ರಧಾನಮಂತ್ರಿಯಾಗಿ ಅಂದರು, ಬೇಡ ಅಂದರು. ಆದರೆ ನೆಹರು ಪ್ರಧಾನಿಯಾದರು. ಪ್ರಧಾನಿಯಾದಾಗ ಗಾಂಧೀಜಿ ಒಂದು ಪತ್ರ ಬರೆದು, ಮೊತ್ತ ಮೊದಲ ಪತ್ರ ಏನು ಅಂದರೆ, ಅವರು ಡಿಯರ್ ನೆಹರು ಅಂತ ಸಂಬೋಧಿಸಿ, ಈ ದೇಶದಲ್ಲಿ ಸರ್ವೋದಯ ಆಗಬೇಕಾದ್ರೆ, ಸರ್ವರ ಉದ್ಧಾರ ಆಗಬೇಕಾದ್ರೆ, ಶ್ರೀ ಸಾಮಾನ್ಯನ ಉದ್ಧಾರ ಆಗಬೇಕಾದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆ ಆಗಬೇಕು. ಅವನು ತನ್ನ ಒಬ್ಬ ಗ್ರಾಮೀಣ ಪ್ರದೇಶದವನು, ಅವನು ಅರ್ಥ ಆಗ್ಬೇಕಾದ್ರೆ ಅವನ ಭಾಷೆಯಲ್ಲಿ, ಗುಜರಾತ್ನಲ್ಲಿ ಗುಜರಾತಿ, ತಮಿಳ್ನಾಡಿನಲ್ಲಿ ತಮಿಳು, ಕರ್ನಾಟಕದಲ್ಲಿ ಕನ್ನಡ, ಆಂಧ್ರದಲ್ಲಿ ತೆಲುಗು, ಆಯಾಯ ಭಾಷೆಯಲ್ಲೇ ನೀವು ಶಿಕ್ಷಣ ಮಾಧ್ಯಮದ ಆಡಳಿತ ಭಾಷೆ ಕೊಡಬೇಕು. ಇದಾದರೆ ಸರ್ವೋದಯ ಸಾಧಿತವಾಗ. ಸರ್, ಆಧುನಿಕ ವಚನಗಳನ್ನು ನೀವು ಬರೆದಿದ್ದೀರಿ ಸುಮಾರಷ್ಟು, ಕೃತಿ ಕೂಡ ಬಂದಿದೆ, ಮತ್ತು ವಚನ ಸಾಹಿತ್ಯದ ಮೇಲೆ ಅತೀವವಾದ ಪ್ರೀತಿ ಮತ್ತು ಆಸಕ್ತಿ ನಿಮಗಿದೆ, ಮತ್ತು ಹೆಚ್ಚು ಓದ್ಕೊಂಡಿದ್ದೀರಿ ಆ ಬಗೆಗೆ. ಅಲ್ಲಲ್ಲಿ ನಿಮ್ಮ ಉಪನ್ಯಾಸಗಳು ತುಂಬ ಮಹತ್ವದ ಉಪನ್ಯಾಸಗಳನ್ನು ಕೊಟ್ಟಿದ್ದೀರಿ. ವಚನ ಸಾಹಿತ್ಯ ಈ ಹೊತ್ತಿನಲ್ಲಿ ಯಾವ ಹೊತ್ತಿಗೂ ಅದು ಪ್ರಸ್ತುತ ಇರುತ್ತೆ, ಆ ಬಗೆಗೆ ತಮ್ಮ ನಿಲುವುಗಳನ್ನು ನಮ್ಮ ಜೊತೆ ಹಂಚ್ಕೋಬೋದಲ್ಲ ಸರ್? ನಿಜವಾಗಿ ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತ ಭೂಯಿಷ್ಠವಾಗಿ ಕ್ಲಿಷ್ಟವಾಗಿ ರಾಜಾಶ್ರಯದ ಸಾಹಿತ್ಯವಾಗಿ ಉಳಿದಿತ್ತು. ಅದನ್ನು ಬದಲಾವಣೆಯನ್ನು ತಂದವರೇ ವಚನಕಾರರು. ಅದು ಆಡುನುಡಿಯನ್ನು, ಆಡುನುಡಿಯ ನಾಡಿಯನ್ನು ಮಿಡಿದರು ಅವರು. ಶ್ರೀ ಸಾಮಾನ್ಯನ ಸಾಹಿತ್ಯದ ವೇದಿಕೆಗೆ ತಂದರು. ಮೊದಲೆಲ್ಲ ರಾಜಾಶ್ರಯ ಸಾಹಿತ್ಯ ಆಗಿತ್ತು ಕನ್ನಡ ಸಾಹಿತ್ಯ. ಪಂಪ ಆಗಲಿ, ರನ್ನ ಆಗಲಿ, ಪನ್ನ ಆಗಲಿ, ಜನ್ನ, ಹರಿಹರ, ನೀವು ಮೊದಲು ಒಂದು ರೀತಿಯಲ್ಲಿ ಅರಮನೆಯ ಗುರುಮನೆಯ ಸಾಹಿತ್ಯ ಆಗಿತ್ತು. ಬಸವಾದಿ ಪ್ರಮತರು ಅದನ್ನು ವಚನ ಸಾಹಿತ್ಯ ಅಂತ, ವಚನ ಸಾಹಿತ್ಯದ ವೈವಿಧ್ಯತೆ ಅಂತಂದರು. ಅಲ್ಲೇನು ಅಂದರೆ ಮೊತ್ತ ಮೊದಲ ಬಾರಿ ಕನ್ನಡ ಸಾಹಿತ್ಯದಲ್ಲಿ ವೈಚಾರಿಕತೆ ಪ್ರವೇಶ ಮಾಡ್ತು, ವೈಚಾರಿಕತೆ ಪ್ರವೇಶ ಮಾಡ್ತದ್ದು. ಅದು ಬಹಳ ಮುಖ್ಯವಾದ ಅಂಶ. ಧರ್ಮ ಧಾರ್ಮಿಕ ಸಾಹಿತ್ಯ ಆದರೂ ಕೂಡ ನೀವು ಕಾಯ ದುಡಿದು ತಿನ್ನಬೇಕು ಅಂತಕ್ಕಂಥ ಪ್ರಜ್ಞೆಯನ್ನು ಇಡೀ ಕನ್ನಡ ಸಾಹಿತ್ಯದಲ್ಲಿ ಮೊತ್ತ ಮೊದಲು ತಂದವರೇ ವಚನಕಾರರು. ದುಡಿದು ತಿನ್ನಬೇಕು ಅಂತ ನೀವು ಇದು ಕಾರ್ಲ್ ಮಾರ್ಕ್ಸ್ ನಾವು ಇವತ್ತು ಹೋಲಿಸ್ತೀವಿ. ನಾವು ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅಂತೀವಲ್ಲ, ಈ ಪ್ರಜ್ಞೆ ದಟ್ಟವಾಗಿ ಕಾಣಿಸ್ಕೊಳ್ಳೋದು ವಚನ ಸಾಹಿತ್ಯದಲ್ಲಿ. ಮತ್ತು ಶ್ರೀಸಾಮಾನ್ಯನ ಭಾವನೆಗಳಿಗೆ ಸಹಜವಾದ ಅಭಿವ್ಯಕ್ತಿಯಲ್ಲಿ ಸಿಕ್ತು ಮತ್ತು ಶ್ರೀಸಾಮಾನ್ಯ ವೇದಿಕೆಗೆ ಬಂದ.
ಮೊದಲಿಲ್ಲ, ಪಂಡಿತ ಕವಿಗಳಿಗೆ ಮಾತ್ರ ಅವಕಾಶ ಇತ್ತು. ಇದು 20ನೇ ಶತಮಾನದಲ್ಲಿ ಏನಾಯಿತು ಅಂದರೆ, ಸಮಕಾಲೀನ ಸ್ಪಂದನ ನಿಮಗೆ ದಿನನಿತ್ಯದ ಆಗು ಹೋಗುಗಳನ್ನು ಹೇಳೋದಕ್ಕೆ ಇದೊಂದು ಪುಟ್ಟ ಮಾಧ್ಯಮ ವಚನ ಸಾಹಿತ್ಯ. ವಚ್ಚದಾತು ವಚ್ಚ ಅಂದ್ರೆ ವಚನ ಅಂದ್ರೆ ಮಾತು, ಮಾತು ಏನು ಅಂದರೆ ಬರೀ ಮಾತು ಸಾಹಿತ್ಯ ಆಗಲ್ಲ, ಅದರ ಲಯಬದ್ಧವಾಗಿರ್ತಕ್ಕಂತಹ ಮಾತು ಸಾಹಿತ್ಯ ಆಗ್ತದೆ. ಅಲ್ಲಿ ಅಲ್ಲಿ ನೀವು ಪ್ರಾಸ ಲಯ ಸಮನ್ವಿತತೆ ಕಂಡುಬರ್ತದೆ. ಈಗ ನಿಮಗೆ ಮತ್ತೆ ಜೀವನದ ನಡೆನುಡಿಗಳು ಹೇಗಿರಬೇಕು, ಬರೀ ನೀನು ನೀನು ಬರೀ ದೊಡ್ಡ ಮನುಷ್ಯ ಆದರೆ ಸಾಲದು, ನೀನು ನಡೆನುಡಿಯನ್ನು ಕಲ್ತ್ಕೊಂತಾರೆ ಬಸವಣ್ಣವರು, ಬಂದವ್ರನ್ನ ಮಾತಾಡ್ಸೋದನ್ನು ಕಲ್ತ್ಕೊ. ನೀನು ಏನು ಬಂದಿರಿ, ಹದುಳ ಬಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕೂರಿರೆಂದರೆ ನೆಲ ಕುಳಿ ಬೀಳುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿರ್ದೊಡೊಂದು ಗುಣಮಿಲ್ಲದಿರ್ದೊಡೆ ಕೆಡಹಿ ಮೂಗ ಕೊಯ್ಯನೆ ಕೂಡಲ ಸಂಗಮ ದೇವ. ಆಚಾರ ವಿಚಾರ ನಡೆನುಡಿಗಳನ್ನು ಆ ಕಾಲಕ್ಕೆ ಹೇಳಿದರು. ಇವತ್ತು 20ನೇ ಶತಮಾನದಲ್ಲಿ ಏನಾಯಿತು, ವಚನ ಸಾಹಿತ್ಯ ವಿಜ್ಞಾನದ ಆವಿಷ್ಕಾರಕ್ಕೆ ಒಳಗಾಯಿತು. ಈಗ ನಿಮ್ಮ ವಚನಗಳನ್ನು ತೆಗೆದುಕೊಳ್ಳಿ, ವೈಜ್ಞಾನಿಕವಾದ ವಿಚಾರಗಳನ್ನು ನೀವು ತರ್ತೀರಿ. ಇವತ್ತಿನ ಎಲ್ಲ ಮಹತ್ವದ ವಚನಕಾರರು ಕೂಡ ರಂಗಣ್ಣವರು, ಕನ್ನಡಕ್ಕೆ ಸಂಬಂಧಪಟ್ಟ ಅಂಶವೂ ಬರ್ತದೆ. ನೀವು ವೈಜ್ಞಾನಿಕ ವಿಚಾರಗಳು ಬರ್ತವೆ, ವೈಚಾರಿಕ ವಿಚಾರಗಳು ಬರ್ತವೆ, ಏನನ್ನು ನುಡಿಸ್ಫುರಣಗಳಾಗಿ. ನಿಮ್ಮ ದೊಡ್ಡ ಕತೆ ಕಟ್ಟಬೇಕಾಗಿಲ್ಲ, ದೀರ್ಘ ಕವನ ಬೇಕಾಗಿಲ್ಲ, ಆಯಾಯ ಕ್ಷಣದ ಅನುಭವಗಳನ್ನು ಹೇಳ್ತಕ್ಕಂಥ ನುಡಿಸ್ಫುರಣಗಳಾಗಿ ಒಂದು ಸಾಹಿತ್ಯಕ್ಕೆ ಹೊಸ ಅರ್ಥವಂತಿಕೆಯನ್ನು ಇವು ವಚನ ಸಾಹಿತ್ಯ ಅದರಲ್ಲಿ ತಂದುಕೊಡ್ತು. ಹಾಂಗ್ಕಾಂಗ್ ವಿಶ್ವಕನ್ನಡ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದ್ರಿ. ಹೌದು, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ವಿಶ್ವಮಾನವ ಪ್ರಶಸ್ತಿ ಬಂದಿದೆ, ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಲಭಿಸಿದೆ. ಒಂದು ಸಾಂಸ್ಕೃತಿಕವಾದ ಸಾಹಿತ್ಯಿಕ ವಾತಾವರಣವನ್ನು ಸಮಾಜದಲ್ಲಿ ಕಟ್ಟುವುದರ ಜೊತೆಗೆ ತಮ್ಮ ಕುಟುಂಬದಲ್ಲೂ ಕೂಡ ಒಂದು ವಾತಾವರಣವನ್ನು ಕಟ್ಟಿದಿರಿ. ಯಾಕಂದರೆ ಡಾಕ್ಟರ್ ವಸು ಮಳಲಿ ಅವರು ಈ ನಾಡಿನ ಬಹುಶ್ರೇಷ್ಠ ಚಿಂತಕಿಯಲ್ಲಿ ಒಬ್ಬರು, ಹಾಗೆಯೇ ರೂಪ ಅವರು ಅವರೊಬ್ಬ ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ, ಇಸ್ರೋ ವಿಜ್ಞಾನಿ. ಹಾಗೆ ಮಗ ರನ್ನ ಕೂಡ ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಿದ್ದಾರೆ. ಸೊಸೆ ಸತ್ಯ, ಅಳಿಯ ವೆಂಕಟೇಶ್ ಕೂಡ ಅನೇಕ ಕವಿತೆಗಳನ್ನು ಬರೆಯುವ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಒಂದು ದುಡಿಸ್ಕೊಳ್ತಾ ಇರೋದನ್ನು ಕಾಣ್ಬೋದು. ಒಟ್ಟು ನಿಮ್ಮ ಕುಟುಂಬ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣದಲ್ಲಿ ತೊಡಗಿಸ್ಕೊಳ್ತಾ ಇದೆ, ಈ ಬಗೆಗೆ ನಿಮಗೆ ತುಂಬ ಹೆಮ್ಮೆ ಇದೆ ಅಲ್ವಾ ಸರ್? ಖಂಡಿತವಾಗಿವೆ. ಹಾಂ, ಆದರೆ ಇದು ಎಲ್ರಿಗೂ ಒಂದು ರೀತಿ ಪ್ರೋತ್ಸಾಹವನ್ನು ನೀಡಿದವಳು ನನ್ನ ಹೆಂಡತಿ ಶಾಂತ. ಅದು ಸಹಕಾರ, ಪ್ರೋತ್ಸಾಹ, ಮಕ್ಕಳು ಬರೆದದ್ನೆಲ್ಲ ಓದಿ ಎನ್ಕರೇಜ್ ಮಾಡ್ತಕ್ಕಂಥದ್ದು ಇದು. ಹಾಂಗ್ಕಾಂಗ್ ಹೇಳಿದ್ರಿ ರಘುನಂದನ್, ಏನಂದರೆ ಗಲ್ಫ್ ಕಂಟ್ರೀಸ್ ಎಲ್ಲ ಸೇರಿ ಅಲ್ಲಿ ವಿಶ್ವಕನ್ನಡ ಸಮ್ಮೇಳನ ಮಾಡಿದ್ರು. ಮೊನ್ನೆ ನನ್ನ ಸಮ್ಮೇಳನಾಧ್ಯಕ್ಷರು ಮಾಡಿದರು. ಅಲ್ಲಿ ಕಂಡದ್ದು ಏನಂದರೆ, ಸಮುದ್ರವನ್ನು ಮುಚ್ಚಿ ವಿಮಾನ ನಿಲ್ದಾಣ ಮಾಡಿದ್ದಾರೆ. ಸಮುದ್ರವನ್ನು ಮುಚ್ಚಿ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು. ಆಶ್ಚರ್ಯ ಅಂದರೆ ಸಮುದ್ರದ ಒಳಗಡೆ 25 ಆಳದಲ್ಲಿ ಟನಲ್ ಮಾಡಿ ಅದರ ಒಳಗಡೆ ಬಸ್ಸು ಮತ್ತು ರೈಲು ಹೋಗುತ್ತೆ ಸಮುದ್ರದ ಒಳಗಡೆ. ಇದು ಇಲ್ಲಿ ಅಲ್ಲಿ ನಾನು ಕಂಡು ಏನು ಅಂತ ಅಂದರೆ, ನಮ್ಮ ಜನ ಅಲ್ಲಿದ್ದರೂ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಭಾಳ ದೊಡ್ಡದು ಅಂತ. ಬಟ್ ಇಲ್ಲಿ ನಾವು ಚೈನಾದಿಂದ ಪಾಠ ಕಲಿಯೋದು ಬೇರೊಂದಿದೆ. ಒಂದೇನಂತ ಅಂದರೆ, ಚೈನಾ ದೇಶದಾದ್ಯಂತ ಇರತಕ್ಕಂತಹ ಗೋಡೆಗಳು ಏನಿದೆ, ಇದು ಬಸ್ ಸ್ಟಾಪ್ಗಳ ಪಕ್ಕ ಇರತಕ್ಕಂಥ ಗೋಡೆಗಳಲ್ಲಿ ಲೈಬ್ರರಿಗಳಿರ್ತವೆ, ಗ್ರಂಥಾಲಯಗಳು. ಅಲ್ಲಿ ಬಸ್ಸಿಕಾಯನು ಬಂದು ನಿಂತ್ಕೊಂಡು ಇದನ್ನು ಪುಸ್ತಕಗಳನ್ನು ಓದ್ತಾರೆ, ಬಸ್ ಬಂದಾಗ ಪುಸ್ತಕವನ್ನಲ್ಲಿಟ್ಟು. ಇವತ್ತು ಒಂದು ಪುಸ್ತಕ ಒಬ್ಬ ಲೇಖಕಂದು ರಿಲೀಸ್ ಆದರೆ ಅದು ಚೈನಾದಾದ್ಯಂತ ಇರತಕ್ಕಂಥ ಎಲ್ಲ ವಾಲ್ ಲೈಬ್ರರೀಸ್ಗೆ ಹೋಗುತ್ತೆ. ಹೀಗಾಗಿ ಅಲ್ಲಿ ಪ್ರತಿಯೊಬ್ಬ ಲೇಖಕ ಶ್ರೀಮಂತ. ಇದನ್ನು ನಾವು ಇದು ಮಾಡ್ಬೋದು ಅಂತ. ಚೈನಾದಾರೆ ಒಂದು ಪಾಠ ಕಲಿಯೋದೊಂದಿದೆ, ಈ ಗ್ರೇಟ್ ವಾಲ್ ಆಫ್ ಚೈನಾ ಇದೆ, 7 ವಂಡರ್ಸ್ ಆಫ್ ದಿ ವರ್ಲ್ಡ್. ಅಲ್ಲಿ ಅದ್ರ ಮೇಲೆ ನಿಂತ್ಕೊಂಡು ನೋಡಿದರೆ ಆ ಕಡೆ ಇಡೀ ಮಂಗೋಲಿಯಾ. ಆ ಗ್ರೇಟ್ ವಾಲ್ ಆಫ್ ಚೈನಾ ಕನ್ಸ್ಟ್ರಕ್ಷನ್ಗೆ ಕಾರಣ ಏನು ಅಂದರೆ, ಮಂಗೋಲಿಯನ್ಸ್ ಬಂದು ಇವ್ರ ಮೇಲೆ ಯಾವಾಗಲೂ ದಾಳಿ ಮಾಡೋರು. ಇವರು ಭಾರತದ ಮೇಲೆ ದಾಳಿ ಮಾಡ್ತಾರೆ, ಇವ್ರ ಮೇಲೆ ಯಾವಾಗಲೂ ಅವರು ದಾಳಿ ಮಾಡೋರು. ಮಂಗೋಲಿಯನ್ಸ್ ದಾಳಿಯನ್ನು ತಡೆಯೋದಕ್ಕೋಸ್ಕರವಾಗಿ ಅವರು ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟಿದರು. ಅನೇಕ ರಾಜ್ಯಗಳು ಬಂದಂಗೆ ಬಂದು ಈಗ ಮಂಗೋಲಿಯನ್ಸ್ ಆ ಕಡೆಯಿಂದ ಬರೋಕ್ಕಾಗೋದಿಲ್ಲ. ನಿಮ್ಮ ಕೊಂಡಿಯಾಗಿ ಡಾಕ್ಟರ್ ವಸು ಮಳಲಿ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ದಟ್ಟವಾದ ಮತ್ತು ದಿಟ್ಟವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದನ್ನು ನಾನು ಕಂಡಿದ್ದವಳಲ್ಲಿ ಮಾನವೀಯತೆ ಮತ್ತು ಪ್ರಗತಿಪರ ಚಿಂತನೆ ಇವೆರಡೂ ಕೂಡ ಇದು ಬೆರೆತುಕೊಂಡಿದೆ. ಮಾನವೀಯ ಅಂಶ ಎಲ್ಲ ಇದು
ಕಡು ಬಡವ್ರ ಬಗ್ಗೆ ಸ್ಪಂದಿಸ್ತಕ್ಕಂಥ ರೀತಿ, ನೊಂದವ್ರ ಬಗ್ಗೆ ಸ್ಪಂದಿಸೋ ರೀತಿ, ಮತ್ತು ಒಂದು ರೀತಿ ಪ್ರಗತಿಪರತೆ ಮತ್ತು ಮಾನವೀಯತೆ ಇವೆರಡೂ ಮಿಶ್ರವಾಗಿರ್ತಕ್ಕಂಥ ಧೋರಣೆಯನ್ನು ಉಳ್ಳವಳು ವಸು. ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಅನೇಕ ವಿಚಾರಗಳನ್ನು ನೀವು ಬದುಕಿನ ಬಗ್ಗೆ, ನೀವು ಬರೆದ ಸಾಹಿತ್ಯದ ಬಗ್ಗೆ, ಬಟ್ ಮತ್ತು ಈ ಭೂಮಿ ತಾಯಿ ತೋಟದ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್. ಇದುವರೆಗೂ ನಮ್ಮ ಜೊತೆ ಇದ್ದದ್ದಕ್ಕೆ ಧನ್ಯವಾದಗಳು ನಿಮಗೆ. ನಮಗೂ ತುಂಬ ಸಂತೋಷ ಆಗಿದೆ ನೀವು ನಮ್ಮ ಜೊತೆ ಬಂದು ಇಂಥ ಈ ಪರಿಸರದಲ್ಲಿ ಪ್ರೀತಿಯಿಂದ ಸ್ಪಂದಿಸಿದ್ದು ನಮಗೂ ಆನಂದ. ಎಲ್ಲರಿಗೂ ಕೃತಜ್ಞತೆ.